ಧರ್ಮನಿ ಗೊತ್ತಿದೆ, ಬಹಳ ವಿಶ್ವಕ್ಕೆಲ್ಲ ಪ್ರಸಿದ್ಧವಾದಂತ ಒಂದು ಪ್ಲೇಸ್ ಅದು. ಹಿಟ್ಲರ್ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಅಲ್ಲೆಲ್ಲ ಬರ್ಲಿನಲ್ಲೆಲ್ಲ ನಾವು ಜರ್ಮನಿ ಬರ್ಲಿನಲ್ಲಿ ಇದ್ದುಕೊಂಡು ಅಲ್ಲಿಂದ ಎಲ್ಲ ಸೈಟ್ ಸೀಯಿಂಗ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ನೆದರ್ಲ್ಯಾಂಡ್ಸ್ಗೆ ಹೋಗ್ತೀವಿ. ಯುರೋಪ್ ಮೇಲಿನ ಸ್ವರ್ಗ ಅಂತ ಹೇಳ್ಬೋದು, ಸ್ಪೆಷಲಿ ಸೈಕ್ಲಿಸ್ಟ್ಗಳ ಸ್ವರ್ಗ ಅಂತ ಹೇಳ್ಬೋದು. ನೆದರ್ಲ್ಯಾಂಡ್ ಎಲ್ಲರಿಗೂ ಗೊತ್ತಿದೆ, ಆಮ್ಸ್ಟರ್ಡ್ಯಾಮು ಮತ್ತು ಹೇಗ್ ಅನ್ನೋದು ಕ್ಯಾಪಿಟಲ್ ಇದೆ. ಸೊ ಅಲ್ಲಿ ನಾವು ಸಾಕಷ್ಟು ಕಂಪ್ಲೀಟ್ಲಿ ಒಂದು ರಿವರಲ್ಲಿ ಅಥವಾ ಚಾನಲ್ಸಲ್ಲಿ ಇರುವಂಥ ಸಿಟಿ ಅದು, ಎಂಟೈರ್ ಆಮ್ಸ್ಟರ್ಡ್ಯಾಮ್. ಅದನ್ನೆಲ್ಲ ಸುಮಾರು ಎರಡು ನೈಟ್ ಅಲ್ಲಿದ್ದು ನಾವು, ಅಲ್ಲಿ ಅದನ್ನೆಲ್ಲ ನೋಡಿಕೊಂಡು ಅಲ್ಲಿಂದ ಹೇಗೆ ಬಂದ್ವಿ.
ಹೇಗ್ ಕ್ಯಾಪಿಟಲ್ ಆಕ್ಚುಯಲ್ ಅಲ್ಲ ಆಮ್ಸ್ಟರ್ಡ್ಯಾಮ್ ಅಂತ ತಿಳ್ಕೋತೀವಿ ಬಟ್ ಆಕ್ಚುಯಲ್ ಕ್ಯಾಪಿಟಲ್ ಆಫ್ ನೆದರ್ಲ್ಯಾಂಡ್ ಇಸ್ ಹೇಗ್ ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಇದೆ ನಮ್ಮ ದೇಶದ ಹೆಮ್ಮೆಯ ಪುತ್ರ ನಮ್ಮ ಪ್ರೌಡ್ ಇಂಡಿಯನ್ ಕುಲಭೂಷಣ್ ಯಾದವ್ ಏನು ಪಾಕಿಸ್ತಾನದ ಒಂದು ಕಪಿ ಮುಷ್ಟಿಯಲ್ಲಿದ್ದಾರೆ ಅಂತ ಒಂದು ನಮ್ಮ ಹೆಮ್ಮೆಯ ಪುತ್ರ ಕುಲಭೂಷಣ್ ಯಾದವ್ ಅವರ ಕೇಸು ಅಲ್ಲಿ ನಡೀತಾ ಇದೆ ಹೇಗಲ್ಲಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಲ್ಲಿ ನಮ್ಮ ದೇಶದ ಲಾಯರ್ ಆದಂತ ಹರೀಶ್ ಸಾಳ್ವೆ ಅವರ ಕೇಸನ್ನು ಅಟೆಂಡ್ ಮಾಡ್ತಾ ಇದ್ದಾರೆ ಪ್ರತಿ ಡೇಟ್ಗೆ ತಿಂಗಳು ಎರಡು ತಿಂಗಳಿಗೆ ಹೋಗಿ. ಸೊ ನಾವು ನೆದರ್ಲ್ಯಾಂಡ್ಸ್ ಕ್ಯಾಪಿಟಲ್ ಹೇಗಲ್ಲಿ ಹೋದಾಗ ನಮ್ಮ ಕುಲಭೂಷಣ್ ಯಾದವ್ ಅವರ ಸಲುವಾಗಿ ಸಾಕಷ್ಟು ಫ್ರೇ ಮಾಡಿ ಒಂದು ಭಾಳ ಭಾವೋದ್ವೇಗವಾಗಿ ನಮ್ಮ ದೇಶದ ಧ್ವಜವನ್ನು ಹಿಡಿದುಕೊಂಡು ಅಲ್ಲಿ ಕುಂತು ನಾವು ಪ್ರೇಯರನ್ನೆಲ್ಲ ಮಾಡಿ ಅವರು ಸೇಫ್ ರಿಲೀಸ್ ಆಗಿ ನಮ್ಮ ಮರಳಿ ತಾಯ್ನಾಡಿಗೆ ಬರಲಿ ಅವರಿಗೆ ನ್ಯಾಯ ಸಿಗಲಿ ಅಂತೇಳಿ ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತೇಳಿ ನಾವೆಲ್ಲ ಬೇಡಿಕೊಂಡು ಆ ಒಂದು ಸಿಟಿಯನ್ನು ನೋಡಿಕೊಂಡು ಅಲ್ಲಿಂದ ಪಕ್ಕದ ಒಂದು ಕಂಟ್ರಿ ಬೆಲ್ಜಿಯಮಿಗೆ ಬಂದಿವಿ. ಬೆಲ್ಜಿಯಂದಲ್ಲಿ ನಾವು ಬ್ರುಸೆಲ್ಸ್ ಕ್ಯಾಪಿಟಲ್ಲು ಅದ್ರ ಜೊತೆಗೆ ಘೆಂಟ್ ಅಂತ ಒಂದು ಸಿಟಿ ಇದೆ ಯುರೋಪದ ಹಳೆ ಒಂದು ಯುರೋಪದ ಕೆಲವು ಒಂದು ಪ್ರೊವಿನ್ಸದ ಹಳೆಯ ಕ್ಯಾಪಿಟಲ್ ಅದು ಭಾಳ ಅದ್ಭುತವಾದಂಥದ್ದು. ಅಲ್ಲಿದು ಆರ್ಕಿಟೆಕ್ಟು ಆಮೇಲೆ ಅಲ್ಲಿ ಓಲ್ಡ್ ಬಿಲ್ಡಿಂಗ್ಸ್ ಸ್ಪೆಷಲಿ ಕ್ಯಾಥೆಡ್ರಲ್ಸ್ ಇರ್ಬೋದು ಬೇರೆ ಬೇರೆ ಪ್ಯಾಲೇಸಸ್ಸು ಮೊನುಮೆಂಟ್ಸು ಅವುಗಳೆಲ್ಲ ನೋಡಿಕೊಂಡು ಅಲ್ಲಿ ಬೀಚಲ್ಲಿ ಸಹ ಹೇಗಲ್ಲಿದ್ದಾಗ ನಾವು ಬೀಚ್ ಯಾಕಂದ್ರೆ ನಾವು ಇಲ್ಲಿಂದ ನಮ್ಮ ಏಷ್ಯನ್ ಗಲ್ಫಿಂದ ಜರ್ನಿ ಸ್ಟಾರ್ಟ್ ಮಾಡಿ ನಾರ್ತ್ ಅಂಟಾರ್ಟಿಕ ತನಕ ಹೋಗಿದ್ವಿ. ಸೊ ಅಲ್ಲಿ ತನಕ ನಮ್ಮ ವೆಹಿಕಲ್ಗಳೆಲ್ಲ ತೊಗೊಂಡೋಗಿ ಫೋಟೋಗ್ರಫಿ ಎಲ್ಲ ಅಲ್ಲಿ ಮಾಡಿಕೊಂಡು ಸೊ ನೆಕ್ಸ್ಟ್ ನಾವು ಕೊನೆಯದಾಗಿ ಅಂದರೆ ನಮ್ಮ ಲಾಸ್ಟ್ ಕಂಟ್ರಿ ಪ್ಯಾರಿಸ್ಗೆ ನಾವು ಬಂದ್ವಿ ಬೆಲ್ಜಿಯಂ ಮುಖಾಂತರ. ಪ್ಯಾರಿಸಲ್ಲಿ ಎರಡು ದಿವಸ ಒಂದು ನಾವು ಕಳೆದ್ವಿ. ನಾವು ನೆದರ್ಲ್ಯಾಂಡ್ ಇದ್ದಾಗೂ ಸಹ ನಮ್ಮೊಬ್ಬರು ಧಾರವಾಡದವರೇ ಮಾಳಮಡ್ಡಿ ಅವರು ಮಣಿರಾಜ್ ಅಂತ ಭಾಳ ನಮ್ಗೆ ಹೆಲ್ಪ್ ಮಾಡಿದರು. ಧಾರವಾಡದವ್ರು ಒಂದಿಬ್ಬರು ಫ್ರೆಂಡ್ ಪ್ರಕಾಶ್ ಮತ್ತು ಬಸವರಾಜ್ ಹನಗಣ್ಣಿ ಅಂತ ಅವ್ರ ಹತ್ರ ಪರಿಚಯ ಆದಂಥವ್ರು. ಸೊ ಅವ್ರದೇ ಫ್ರೆಂಡ್ಸು ಫ್ರಾನ್ಸಲ್ಲೂ ಸಹ ಇದ್ದು ರವಿ ಮತ್ತು ಅವ್ರ ತಂಡ ಇತ್ತು. ಭಾಳ ಅದ್ಭುತವಾಗಿ ನಮ್ಮದು ಎರಡು ಮೂರು ದಿವಸ ನಮ್ಮ ವೆಹಿಕಲ್ಗಳನ್ನ ಅವರಲ್ಲೇ ಬಿಟ್ಟು ನಾವು ಶಿಪ್ಪಿಂಗ್ ಮಾಡೋ ಸಲುವಾಗಿ ನಮಗೆ ಬೇರೆ ಲೋಕಲ್ ಸೈಟ್ ಸೀಯಿಂಗ್ ಇರ್ಬೋದು ಫುಡ್ ಇರ್ಬೋದು ಪ್ರತಿಯೊಂದಕ್ಕೂ ಸಹ ನಮಗೆ ಅಲ್ಲಿ ವೆಲ್ಕಮ್ ಮಾಡಿಕೊಂಡು ಎಲ್ಲ ಹೆಲ್ಪನ್ನು ಮಾಡಿದರು. ಸೊ ನಾವು ಪ್ಯಾರಿಸಲ್ಲಿ ಐಫೆಲ್ ಟವರು ವರ್ಲ್ಡ್ ಫೇಮಸ್ ಐಫೆಲ್ ಟವರು ಅಲ್ಲಿ ತನಕ ನಮ್ಮ ವೆಹಿಕಲ್ಗಳು ತೊಗೊಂಡು ಹೋದ್ವಿ. ಸೊ ಅಲ್ಲಿ ಒಂದು ದಿವಸ ಇದ್ದು ಎರಡು ದಿವಸ ಇದ್ದುಕೊಂಡು ಪ್ಯಾರಿಸನ್ನೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡಿ ಅಲ್ಲಿ ಏನೇನು ಹಿಸ್ಟೋರಿಕಲ್ ಏನು ಫೇಮಸ್ ಇದೆ ಅಂತ ಎಲ್ಲ ಪ್ಲೇಸ್ಗಳಿಗೆ ವಿಸಿಟ್ ಮಾಡಿ ನಮ್ಮ ಜರ್ನಿಯನ್ನು ಎಂಡ್ ಮಾಡಿದ್ವಿ.
ಅದರಿಂದ ನಾವು 30 ಜುಲೈ 2018 ಬೈ ಏರ್ ಫ್ರಾನ್ಸ್ ಮುಖಾಂತರ ಪ್ಯಾರಿಸ್ ಮುಖಾಂತರ ದುಬೈಗೆ ಬಂದು, ದುಬೈಯಿಂದ ಮುಂಬೈಗೆ ಬಂದು ಅಲ್ಲಿಂದ ನಾವು ಮರಳಿ ತಾಯ್ನಾಡಿಗೆ ಬಂದ್ವಿ. ಇಲ್ಲಿ ಬಂದ ನಂತರ ಸಹ ನಮ್ಮ ಫ್ಯಾಮಿಲಿ, ಫ್ರೆಂಡ್ಸು, ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು, ಸಾಕಷ್ಟು ಹೊರಗಡೆಯಿಂದ ಇರುವಂಥ ನಮ್ಮ ಧಾರವಾಡ ಮತ್ತು ಬಿಡಿ ಸ್ನೇಹಿತರು ಸಹ ಭಾಳ ಅಮೋಘವಾದಂಥ ವೆಲ್ಕಮ್, ಸೆಂಡ್ ಅಪ್ಪು ಭಾಳ ಚೆನ್ನಾಗಾಗಿತ್ತು, ಅದೇ ಥರ ವೆಲ್ಕಮ್ ಸಹ ಆಯ್ತು ಅಂತೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ಎಲ್ರಿಗೂ ನಾನು ಈ ಒಂದು ನಮ್ಮ ಈ ಒಂದು ಮಾಧ್ಯಮ ಮುಖಾಂತರ ಎಲ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಭಾಳ ಜನ ಈಗಾಗಲೇ ಹೇಳಿದಾಗೆ ನಮ್ಮ ಡಿ ಜಿ ಮೇಡಮ್ ಅವರು, ನಮ್ಮ ಕಮಿಷನರ್ ಸಾಹೇಬರು, ನಮ್ಮ ಡಿ ಸಿ ಪಿ ಸಾಹೇಬರು, ನಮ್ಮೆಲ್ಲ ಸಿಬ್ಬಂದಿ ವರ್ಗ, ಆಮೇಲೆ ಎಲ್ಲಕ್ಕಿಂತ ಹೆಚ್ಚಿಗೆ ಫಿಸಿಕಲಿ ನಮ್ಮ ಜೊತೆ ಇರಲಿಲ್ಲ ಅಂದರೂ ಮೆಂಟಲಿ ಪ್ರತಿ ಕ್ಷಣ ನಮ್ಮ ಜೊತೆ ಇರುವಂಥ ನಮ್ಮ ತಾಯಿ, ನನ್ನ ಮಿಸ್ಸಸ್ಸು, ನನ್ನ ಎರಡು ಮಕ್ಕಳು ಪ್ರತಿ ಕ್ಷಣ ಇರ್ತಾಯಿದ್ರು. ಅವರಿಗೆಲ್ಲ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.